ನಿಮ್ಗಳಿಗೆ ನಾನು ತೋರಿಸ್ಬೇಕು ಅಂದರೆ ಲಿಟ್ರಲ್ ಆಗಿ ಫುಲ್ ತಲೆ ಎತ್ತಬೇಕು. ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಎಷ್ಟೋ ದಿವಸ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ವಿ ಆರ್ ಗೋಯಿಂಗ್ ಟು ಇದು ಕುಣಿಗಲ್ದ ಹನುಮಂತನ ದೇವಸ್ಥಾನ. ಸೊ ಎಲ್ಲ ಅಲ್ಲಿ ಇದ್ರ ಹತ್ರ ಬಾಲಾಜಿ ಫ್ಯಾಕ್ಟ್ರಿ ಹತ್ರ ಎಲ್ಲ ಕಾಯ್ತಿರ್ತಾರೆ. ಸೊ ಹಾಫ್ ಆಫ್ ದ ಗ್ರೂಪ್ ಮೋಸ್ಟ್ಲಿ ಬರೋ ಡೌಟ್ ಏನೇ, ಯಾಕೆಂದರೆ ಇವತ್ತು ರೂಮ್ ಈವೆಂಟ್ ಇದೆಯಲ್ಲ, ಸೊ ಅದರಿಂದ ಬರೋ ಡೌಟು. ಸೊ ಪ್ರಾಬಬ್ಲಿ ಒಬ್ಬರು ಇಬ್ಬರು ಅಷ್ಟೇ ಇವತ್ತು ಜಾಯಿನ್ ಮಾಡೋಕ್ಕಾಗ್ತಾರೆ ನಮ್ಮ ಜೊತೆ. ಸೊ ಯಾ, ಆನ್ ದ ವೇ ಹೋಗ್ತಾ ಪ್ರಾಪರಾಗಿ ವ್ಲಾಗ್ ಮಾಡ್ಕೊಂಡು ಹೋಗೋಣ. ಓಕೆ, ಸ್ಟೇ ಟ್ಯೂನ್ಡ್. ಸೊ ಅಲ್ಲಿ ಪಾರ್ಲಿಜಿ ಟೋಲ್ ಹತ್ರ ಎಲ್ಲ ಕಾಯ್ತಿರ್ತಾರಂತೆ, ಹೋಗ್ಬೇಕಲ್ಲಿ ಇವಾಗ. ಸೊ ಅಲ್ಲಿಂದ ಡೈರೆಕ್ಟು ಕುಣಿಗಲ್ಲು, ಹತ್ತತ್ರ ಆಲ್ಮೋಸ್ಟ್ 100 kilometers ಅಂತೆ ಆ ದೇವಸ್ಥಾನ. ಸೊ ಇಟ್ ಇಸ್ ಕ್ವೈಟ್ ಫೇಮಸ್ ಟೆಂಪಲ್ ಅಂತೆ, ಆಂಜನೇಯ ಟೆಂಪಲ್ಲು. ಸೊ ಹಂಗೆ ಒಂದು ವೇ ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡೋಣ. ಸಿಕ್ಕಾಪಟ್ಟೆ ಹಶ್ ಹೋಗ್ತಿದೆ ಹಂಗೆ. ಸೊ ಒಳ್ಳೆ ಕಡೆ ಬ್ರೇಕ್ಫಾಸ್ಟ್ ಮಾಡಿ ಹಂಗೆ ಹೊರಟಿ ಫುಲ್ಲು ಊರ್ ಸುತ್ತ ಆಡ್ಕೊಂಡು ಬರೋಣ. ಯಾರು ಹೇಳಿದ್ದು? ಎಲ್ಲಿದ್ದಾನಂತೆ? ಅವನೇ ಫೋನ್ ಮಾಡಿ ಮುಂದೆ ಹೋಗ್ಬೇಕಂತ. ಸರಿ ನಡಿ, ಹೊಡ್ಕೊಳ್ಳೋಣ. ತ್ರೀ ಕಿಲೋಮೀಟರ್ ಮುಂದೆ ಇದಾರಂತೆ, ಮಿಸ್ ಆಗ್ಬಿಟ್ಟು ಅವರು ಮುಂದೆ ಹೊಟ್ಟೋಗ್ಬಿಟ್ಟಿದಾರಂತೆ. ಸೊ ನನ್ನ ಫ್ರೆಂಡ್ ಇನ್ನೊಬ್ಬ ಇಲ್ಲಿ ಸಾಯಿ ಅಂತ, ಎಲ್ಲಿ ಟ್ರಯಂಫು? ಎಸ್, ಅದು ಕ್ರೇಜಿ ಗಾಡಿ ಅದಂತೂ. ಹಾಯ್ ಬ್ರೋ. ಓ, ಆರಾಮು? ಹಾಂ, ಸೊ ಇದೆ ಹೊಸ BMW. ಸೊ ಇವತ್ತು 3 ಜನ ಹೋಗ್ತಿರೋದು. ಆಫ್ ವಿ ಗೋ. ಹೊಸ ಬೈಕು BMW S1000RR, ಆಕ್ರ ಎಕ್ಸಾಸ್ಟು, ಸಿಕ್ಕಾಪಟ್ಟೆ ಲೌಡ್ ಇದೆ ಗಾಡಿ. ಸೊ ಇದೆ BMW.
ಕ್ಲಾಚ್ ಗಳು ಹಾಕೋದು ಎಷ್ಟು ವರ್ಸ್ಟು ಅಂತಂದ್ರೆ ಗಾಡಿ ಎಷ್ಟು ಸ್ಲಿಪ್ ಆಗುತ್ತೆ ಅಂದ್ರೆ ಟರ್ನ್ ಗೇನ್ ಮಾಡ್ತಾ ಸಿಕ್ಕಾಪಟ್ಟೆ ಸ್ಲಿಪ್ ಆಗುತ್ತೆ. ಅದು ಬಿಸ್ಲಿಗೆ ಅದು ಪ್ಲೇನ್ ಆಗಿರುತ್ತಲ್ಲ, ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಈ ತರ ಪ್ಯಾಚ್ ಗಳು ಹಾಕ್ಬಾರ್ದು. ಕುಣಿಗಲಿಂದ ಅಂಡರ್ ಪಾಸ್ ಬಂದು ಇವಾಗ ಇಲ್ಲಿಂದ 2 ಕಿಲೋಮೀಟರ್ಸ್ ಅಂತೆ. ಅಲ್ಲಿ ಬೋರ್ಡ್ ಹಾಕಿದ್ರು, ಅಲ್ಲಿ ಆರ್ಚ್ ಬರುತ್ತಂತೆ. ಸೊ ಆರ್ಚ್ ಇಂದ ಯು ಹ್ಯಾವ್ ಟು ಟೇಕ್ ಅ ರೈಟ್. ಇದು ಪಂಚಮುಖಿ ಆಂಜನೇಯ ಸ್ಟ್ರೇಟಾ? ಪಂಚಮುಖಿ ಆಂಜನೇಯ ಎಷ್ಟು ದೂರ ಇದೆ? ಹೌದಾ? ಓಕೆ, ಥ್ಯಾಂಕ್ ಯು, ವೆರಿ ನೈಸ್ ಜೆಂಟಲ್ ಮ್ಯಾನ್. ಅದೇನೇನೆ ಕಾಣಿಸ್ತಿದೆಯಲ್ಲ, ಓ ಸಿಕ್ಕಾಪಟ್ಟೆ ದೊಡ್ಡದಿದೆ. ನಾನು ಇಷ್ಟು ದೂರ ಇರುತ್ತೆ, ಐ ಮೀನ್ ಇಷ್ಟು ಟಾಲ್ ಆಗಿರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಇನ್ನು 1/2 ಕಿಲೋಮೀಟರ್ ಏನೋ ಅಲ್ಲಿಗೆ ಹೋಗ್ಬೇಕು. ದೇವಸ್ಥಾನ ಅಲ್ಲಿದೆ, ಇಲ್ಲಿಗೆ ಕಾಣಿಸ್ತಿದೆ. ಕ್ರೇಜಿ. ಕ್ರೇಜಿ ಆಗಿದೆ ಯಪ್ಪ. ನಿಮ್ಗಳಿಗೆ ನಾನು ತೋರಿಸ್ಬೇಕು ಅಂದರೆ ಲಿಟ್ರಲ್ ಆಗಿ ಫುಲ್ ತಲೆ ಎತ್ತಬೇಕು. ಕ್ರೇಜಿ ಅಲ್ಲ ಬ್ರೋ? ಸಕಲಾಗಿದೆ ಅಲ್ಲ, ನಾನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಎಷ್ಟು ದೊಡ್ಡದಿರುತ್ತೆ ಅಂತ. ಅಲ್ಲಿವರೆಗೂ ಕಾಣಿಸ್ತಿದೆ. ಯಾರೋ ಬೈಕರ್ಸ್ ಹೋಗಿರ್ದಾಗಲೇ ಗೊತ್ತಾಗಿದ್ದು ಇಷ್ಟದಲ್ಲಿ ಇಷ್ಟೊಡ್ದೈತಾ ಅಂತ. ನಂಗೆ ಇವ್ರು ಚಿರಾಗ್ ಬ್ರೋ ಹೇಳಿದ್ಮೇಲೆ ಗೊತ್ತಾಗಿದ್ದು. ಸೊ ಗೈಸ್, ಇವಾಗ ಇದು ಬಂದ್ವಿ, ಇದು ಪಂಚಮುಖಿ ಆಂಜನೇಯ. ಏನು ಹೈಟ್ ಇದೆ ಅಂತಂದರೆ ಬೇಜಾನ್ ಹೈಟು. ಸೊ ಲೊಕೇಶನ್ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಯಾರು ಬೇಕಾದ್ರೆ ಬಂದು ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಕಾಮ್ ಏರಿಯಾ. ಸೊ ಗ್ರೂಪ್ ಫುಲ್ ಇಲ್ಲೇ ಇದೆ ನಮ್ಮದು. ಇಲ್ಲಿಂದ ವಾಪಸ್ಸು ಧ್ರುವತಾರೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬ್ಯಾಕ್ ಹೋಮ್. ಸೊ ಸ್ಟೇ ಟ್ಯೂನ್ಡ್. ಸೊ ಇವಾಗ ದರ್ಶನ ಎಲ್ಲ ಮುಗೀತು. ಸೊ ಹನುಮಂತನ ದೇವ್ರಿಗೆ ಅರ್ಪಣೆ, ಎಕ್ಸಾಸ್ಟ್ ಅರ್ಪಣೆ. ನೈಸ್, ದೇವ್ರೇ ಕಪ್ಪಡಪ್ಪ. ಬಟ್ ಸಖತ್ತಾಗಿದೆ, ಎಲ್ಲರೂ ವಿಸಿಟ್ ಮಾಡಲೇಬೇಕು ಈ ಟೆಂಪಲ್ಲು.
ಸೊ ಗೈಸ್ ಏನಂದ್ರೆ ಹೋಗಿದ್ದು ಇವತ್ತು ಬರೀ 4 ಜನ, ಬಟ್ ಫೈನಲಿ ಒಂದು ಬೈಕಿಂಗ್ ಅಂತ ಬಂದಾಗ ಎಲ್ಲ ಒಟ್ಟಿಗೆ ಸೇರ್ತಾರೆ. A to Z ಎಲ್ಲ ಥರ ಗಾಡಿಗಳು ಇದೆ ಇವಾಗ ನೋಡಿ, ಬೂಜಾ, ಡುಕಾಟಿ, ಆಮೇಲೆ ನಂದು. ಅನ್ಫಾರ್ಚುನೇಟ್ಲಿ ಗೋಪ್ರೋದು ಬ್ಯಾಟ್ರಿ ಖಾಲಿ ಆಯಿತು, ಎಕ್ಸ್ಟ್ರಾ ಬ್ಯಾಟ್ರಿ ತಂದಿರಲಿಲ್ಲ. ಸೊ ಇವತ್ತು ಸಿಕ್ಕಾಪಟ್ಟೆ ನೋಡಿ ಇಲ್ಲಿ ಇಷ್ಟು ಗಾಡಿಗಳು ಹೋಗಿದ್ದು, ಬರೀ 4 ಗಾಡಿಗಳು. ಸೊ ಎಲ್ಲ ಒಟ್ಟಿಗೆ ಒಂದು ಫುಲ್ ಒಂದು ಕಂಪ್ಲೀಟ್ ಗ್ರೂಪ್ ಥರ ಮಾಡ್ಕೊಂಡ್ವಿ. ಸೊ ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಫಾಲೋ ಮಿ ಆನ್ ಇನ್ಸ್ಟಾಗ್ರಾಮ್ ಅಟ್ ಸುಮ್ಕಾ99, ಇಲ್ಲಿ ಫೋಟೋ ಹಾಕ್ತೀನಿ. ಸೊ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. So until the next vlog.